ವೀಕ್ಷಕರ ನಮಸ್ಕಾರ. ಒಂದು ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯಕ್ಕೆ ಒಬ್ಬ ರಾಜ ಇದ್ದಾನೆ. ಆತನಿಗೆ ತುಂಬ ವಯಸ್ಸಾಗಿದೆ, ಆದರೂ ಕೂಡ ಆತನಿಗೆ ಮಕ್ಕಳು ಇರೋದಿಲ್ಲ. ಆದರೆ ಆತ ವೃದ್ಧ ಆದಾಗ ಒಂದು ಮಗು ಆಗುತ್ತೆ, ಅದು ಕೂಡ ಗಂಡು ಮಗು. ಆತನಿಗೆ ತುಂಬ ಖುಷಿಯಾಗುತ್ತೆ, ಅದಕ್ಕೋಸ್ಕರ ಒಂದು ರಾಜಸ್ವ ಯಜ್ಞ ಮಾಡ್ತಾನೆ. ದೇಶ ವಿದೇಶಗಳಲ್ಲಿರೋ ಪಂಡಿತರನ್ನ, ಜ್ಯೋತಿಷಿಗಳನ್ನು ಕರೆಸ್ತಾನೆ. ಹಾಗೂ ಆ ಹುಡುಗನಿಗೆ ಸಿದ್ಧಾರ್ಥ ಅಂತ ಹೆಸರಿಡ್ತಾನೆ. ಸ್ನೇಹಿತರೆ, ಆ ರಾಜನ ಹೆಸರೇ ಶುದ್ಧೋಧನ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಗೊತ್ತಾಗಿರುತ್ತೆ, ಶುದ್ಧೋಧನ ಮಗ ಸಿದ್ಧಾರ್ಥ ರಾತ್ರೋರಾತ್ರಿ ಎದ್ದೋದ. ಈ ಕತೆ ನೀವು ಕೇಳಿರ್ಬೋದು, ಅದೇ ಕತೆ ಹೇಳ್ತಿದ್ದೀನಿ. ಮತ್ತು ಇದೊಂದು ನಿರ್ಧಾರದಿಂದ ಬುದ್ಧನ ಜೀವನವೇ ಬದಲಾಯಿತು, ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಎಲ್ಲ ರಾಜರುಗಳು, ಎಲ್ಲ ಪಂಡಿತರು, ಎಲ್ಲ ಜ್ಯೋತಿಷಿಗಳು ಆ ನಾಮಕರಣಕ್ಕೆ ಬಂದಿರ್ತಾರೆ. ಹಾಗೂ ಆ ರಾಜನಿಗೆ ತುಂಬ ಕುತೂಹಲ ಇರುತ್ತೆ, ಯಾಕಂದರೆ ಎಷ್ಟೋ ವರ್ಷಗಳ ನಂತರ ಒಂದು ಗಂಡು ಮಗು ಆಗಿದೆ. ಆತನೇ ತನ್ನ ವಾರಸದಾರ, ನನ್ನ ಸಾಮ್ರಾಜ್ಯ ನೋಡ್ಕೋಬೇಕು, ನನ್ನ ಇನ್ನೇನು ವೃದ್ಧ ಆಗಿದ್ದೀನಿ, ಇನ್ನೇನು ಸತ್ತೋಗ್ತೀನಿ, ಇನ್ನೇನು ಇವನೇ ಎಲ್ಲ ಜವಾಬ್ದಾರಿ ತಗೋಬೇಕು, ಇವನ ಭವಿಷ್ಯ ಏನಿದೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲದಿಂದ ಎಲ್ಲ ಜ್ಯೋತಿಷಿಗಳನ್ನು ಕರೆಸಿರ್ತಾನೆ. ಹಾಗೂ ಎಲ್ಲರ ಹತ್ರನೂ ಕೇಳ್ತಾನೆ, ಈತ ದೊಡ್ಡನಾದಮೇಲೆ ಏನಾಗ್ತಾನೆ ಅಂತ. ಅಲ್ಲಿ ಬಂದಿದ್ದ 90% ಜ್ಯೋತಿಷಿಗಳು ಹೇಳ್ತಾರೆ, ಈತ ದೊಡ್ಡನಾದಮೇಲೆ ಸನ್ಯಾಸಿ ಆಗ್ತಾನಂತ. ಇನ್ನು 10% ಹೇಳ್ತಾರೆ, ಈತ ದೊಡ್ಡ ಚಕ್ರವರ್ತಿ ಆಗ್ತಾನಂತ. ಆದರೆ ಸ್ನೇಹಿತರೆ, ಅಲ್ಲಿ ಒಂದು 12 ವರ್ಷದ ಯುವ ಜ್ಯೋತಿಷಿ ಬಂದಿದ್ದ, ಆತನ ಹೆಸರು ಕುದನ್ನ ಅಂತ. ಇನ್ನೂ 12 ವರ್ಷದ ಮಗು ಅದು, ಆಗಿನ ಜ್ಯೋತಿಷ ಅನ್ನೋದನ್ನು ಕಲಿತಿತ್ತು. ಆ ಮಗು ಬಂದು ಆ ಹುಡುಗನ ಕೈ ಹಿಡ್ಕೊಂಡು ಹೇಳ್ತಾನೆ, ರಾಜ ನಾನು 100%ಗೆ 100% ಹೇಳ್ತೀನಿ, ಈತ ಆಗೋದೇ ಸನ್ಯಾಸಿ, ಈತ ರಾಜ ಆಗೋದಿಲ್ಲ, ಆಳ್ವಿಕೆ ಮಾಡೋದಿಲ್ಲ, ಸನ್ಯಾಸಿಯಾಗಿ ಹೋಗ್ತಾನೆ, ಇದು 100%ಗೆ 100% ನಿಜ ಅಂತ ಆ ಹುಡುಗ ಹೇಳ್ತಾನೆ. ಇನ್ನು 12 ವರ್ಷದ ಹುಡುಗ ಕುದನನ್ನು. ಆ ರಾಜನಿಗೆ ತುಂಬ ಟೆನ್ಷನ್ ಆಗುತ್ತೆ, ತುಂಬ ಬೇಸರ ಆಗುತ್ತೆ, ಕ್ರೋಧ ಉಂಟಾಗುತ್ತೆ. ಯಾಕಂದರೆ ಯಾರೇ ನೋಡಿ, ನಮ್ಮನೇಲಿ ಭಗತ್ ಸಿಂಗ್ ಹುಟ್ಟಬಾರ್ದು, ಅಥವಾ ನಮ್ಮನೇಲಿ ಯಾರು ಸನ್ಯಾಸಿ ಆದರೆ ಯಾರು ಒಪ್ಕೊಂತಾರೆ, ನಮ್ಮನೇಲಿ ಯಾರು ಭಗತ್ ಸಿಂಗ್ ಅಂತಾರೋ ಹುಟ್ಟಿದ್ರೆ ಒಪ್ಕೊಂತಾರೆ, ನಮ್ಮನೇಲಿ ಆಗಬಾರ್ದು, ಪಕ್ಕದ ಮನೇಲಿ ಹುಟ್ಟಲಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ರಾಜನಿಗೆ ಅನಿಸುತ್ತೆ, ನನ್ನ ಮಗ ಸನ್ಯಾಸಿ ಆಗ್ತಾನೆ, ಇಂಥ ದೊಡ್ಡ ಸಾಮ್ರಾಜ್ಯ ಹಾಳಾಗ್ಬಿಟ್ಟು ಸನ್ಯಾಸಿ ಆದರೆ ನನ್ನ ವಾರಸದಾರ ಯಾರು? ಆ ಥರ ಆತನಿಗೆ ಕ್ರೋಧ ಉಂಟಾಗಿ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ನಂತರ ಆ ಜ್ಯೋತಿಷಿಗಳನ್ನೇ ಕೇಳ್ತಾರೆ, ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಹೇಳಿ, ನನ್ನ ಮಗ ಸನ್ಯಾಸಿ ಆಗಬಾರ್ದು ಅಂತ. ಅದಕ್ಕೆ ಅವ್ರು ಹೇಳೋದು ಒಂದೇ ಮಾತು, ಭ್ರಮೆಯಲ್ಲಿಡು ಅಂತ. ಭ್ರಮೆಯಲ್ಲಿ ಅಂದರೆ ಸ್ನೇಹಿತರೆ, ಭ್ರಮೆಯಲ್ಲಿ ಏನು ಅಂತ ಮತ್ತೆ ಕೇಳ್ತೀನಿ ಆತ. ಭ್ರಮೆಯಲ್ಲಿ ಅಂದರೆ ಆತನಿಗೆ ಮದ್ಯ ಕೊಡಿಸು, ಅಂದರೆ ಸಾರಾಯಿ ಎಣ್ಣೆ ಅಂತ ಹೇಳ್ತೀವಲ್ಲ, ಮದ್ಯಪಾನ ಮಾಡಿಸು, ಹಾಗೆ ಸುತ್ತಲೂ ಹುಡುಗಿಯರು ನೆಡು, ಹಾಗೆ ಆತನಿಗೆ ಹಸಿರು ಎಲೆಗಳು ಒಣಗಿರೋದನ್ನ ತೋರಿಸ್ಬೇಡ, ಸನ್ಯಾಸಿಗಳನ್ನು ತೋರಿಸ್ಬೇಡ. ಇದೇ ರೀತಿ ಯಾವುದು ಸನ್ಯಾಸಿ ಆಗೋದಕ್ಕೆ ಮೋಟಿವ್ ಮಾಡುತ್ತೆ, ಯಾವುದು ಸನ್ಯಾಸಿ ಆಗಬೇಕು ಅಂತ ಅನಿಸುತ್ತೋ ಅವನಿಗೆ ಅದನ್ನು ತೋರಿಸ್ಲೇಬೇಡ. ದುಃಖ ಅನ್ನೋದೇ ಗೊತ್ತಾಗಬಾರ್ದು ಅವನಿಗೆ, ಯಾವಾಗಲೂ ಖುಷಿ ಸಂತೋಷ, ಒಳ್ಳೆ ದಷ್ಟಪುಷ್ಟವಾದ ಜನರು, ವೃದ್ಧರು, ಇವ್ರನ್ನ ರೋಗಿಗಳು, ರೋಗ ಅನ್ನೋದು ಇವೆಲ್ಲ ತಿಳಿದೇಬಾರ್ದು, ಭ್ರಮೆಯಲ್ಲಿಡು ಅಂತ ಹೇಳ್ತಾರೆ. ಸರಿ, ಹಾಗೆ ಇಡೋಣ ಅಂತ ಅದೇ ರೀತಿ ಮಾಡ್ತಾನೆ. ಸ್ನೇಹಿತರೆ, ನಿಮಗೆ ಇತಿಹಾಸಗಳಲ್ಲಿ ಗೊತ್ತಾಗುತ್ತೆ, ಬುದ್ಧನಿಗೆ ಇರೋ ಮನೆ ಅಂದರೆ ಸಿದ್ಧಾರ್ಥ ಆಗಿದ್ದಾಗ ಆತ ಬೇಸಿಗೆಗಾಲದಲ್ಲಿ ಒಂದು ಮನೆ, ಹಾಗೂ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಒಂದೊಂದು 3 ರೀತಿ ಮನೆಗಳಿದ್ದು ಅಲ್ಲಿ ಚೇಂಜ್ ಆಗ್ತಾ ಇರೋದು. ಹೇಗಿರೋದು ವಾತಾವರಣ ಅದೇ ರೀತಿ ಇರೋದು. ಅಲ್ಲಿ ಒಣಗಿದ ಎಲೆಗಳು ಬೀಳೋದಕ್ಕೆ ಅಲೋ ಇರೋದಿಲ್ಲ. ಒಬ್ಬರು ದಾಸಿ ಇರೋರು, ಒಣಗಿದ ಎಲೆ ಏನಾದರೂ ಬಿದ್ದರೆ ಅದನ್ನು ತೆಗ್ದು ಎತ್ತಾಕೋದು. ಹಸಿರೆಲೆ ಇರಬೇಕು ಯಾವಾಗಲೂ ಸುತ್ತ ಮರಗಳು, ಮತ್ತು ಒಣಗಿರೋಂಥದ್ದು. ಸನ್ಯಾಸಿಗಳು, ವೃದ್ಧರು, ರೋಗಿಗಳು ಇವನ್ನೆಲ್ಲ ಗೊತ್ತೇ ಆಗಲಬಾರ್ದು, ಸಾವು ಅನ್ನೋದು ಗೊತ್ತಾಗಬಾರ್ದು, ಸಾಯ್ತಾರೆ ಅನ್ನೋದು ಗೊತ್ತಾಗಬಾರ್ದು. ಈ ರೀತಿ ಭ್ರಮೆಯಲ್ಲೇ ಶುದ್ಧೋದ್ರ ಮಹಾರಾಜ ಸಿದ್ಧಾರ್ಥನ ಇಟ್ಟಿರ್ತಾನೆ. ಆದರೆ ಸ್ನೇಹಿತರೆ, ಒಂದು ದೇವರು ಬರೆದ್ಮೇಲೆ ಒಂದು ದಿನ ಬಂದೇ ಬರಲೇಬೇಕು, ಅವನು ಸನ್ಯಾಸಿ ಆಗೋದು ತಪ್ಪಿಸೋಕ್ಕಾಗಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ಒಂದು ದಿನ ಯುವ ಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಇರುತ್ತೆ ಆ ರಾಜ್ಯದಲ್ಲಿ, ಅದನ್ನು ಯುವರಾಜನೇ ನಡೆಸಬೇಕಾಗುತ್ತೆ. ಅದಕ್ಕೋಸ್ಕರ ಇವನನ್ನು ಕರ್ಕೊಂಡೋಗ್ಲೇಬೇಕಾಗುತ್ತೆ. ನಂತರ ಕರ್ಕೊಂಡೋಗ್ಬೇಕಾದ್ರೂ ಹೇಳಿರ್ತಾರೆ, ದಾರಿಯಲ್ಲಿ ಯಾರು ಕೂಡ ಸನ್ಯಾಸಿಗಳು ಬರಬಾರ್ದು, ವೃದ್ಧರಿರಬಾರ್ದು, ರೋಗಿಗಳಿರಬಾರ್ದು, ಯಾರು ಕೂಡ ಇರಬಾರ್ದು. ಹೋಗುವ ರೋಡೆಲ್ಲ ತುಂಬ ಕ್ಲಿಯರ್ ಇರಬೇಕು, ಮತ್ತು ಹಸಿರು ಎಲೆಗಳಿರಬೇಕು, ಒಣಗಿರೋ ಎಲೆ ಇರಬಾರ್ದು. ಇದೇ ರೀತಿ ಹಲವಾರು ಒಂದು ರೂಲ್ಸ್ ಮಾಡಿರ್ತಾರೆ. ಹಾಗೇ ಒಬ್ಬ ಡ್ರೈವರ್ ಅಂದರೆ ಕುದುರೆ ಸಾರಥಿ ಜೊತೆ ಬುದ್ಧ ಹೊರಟಿದ್ದಾನೆ. ಸಿದ್ಧಾರ್ಥ ಹೊರಟಿರ್ಬೇಕಾದ್ರೆ ಮೊದಲು ನೋಡೋದೆ ಒಬ್ಬ ವೃದ್ಧ, ನಾನು ಬಕ್ಕಂಡಿ ಈ ರೀತಿ ಕೂನ್ ಬೆನ್ನಲ್ಲಿ ಹೋಗ್ತಿರ್ತಾನೆ. ಆ ಇವನು ಕೇಳ್ತಾನೆ ಸಾರಥಿನ, ಸಾರಥಿ ನಿಲ್ಲಿಸು, ಏನಕ್ಕೆ ಈ ಮನುಷ್ಯ ಈ ರೀತಿ ಹೋಗ್ತಾಯಿದ್ದಾನಂತ. ಆಗ ಸಾರಥಿ ಹೇಳ್ತಾನೆ, ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೆ ಅಲೋ ಇಲ್ಲ, ಮಾತಾಡೋರೋದು ತಪ್ಪು, ಶಿಕ್ಷೆ ಆಗುತ್ತೆ, ಮಾತಾಡೋಂಗಿಲ್ಲ, ಪರ್ಮಿಷನ್ ಇಲ್ಲ ಅಂತ. ಅದಕ್ಕೆ ಸಿದ್ಧಾರ್ಥ ಹೇಳ್ತಾನೆ, ನೀನು ನನಗೆ ಈಗ ಉತ್ತರ ಕೊಡಲಿಲ್ಲ ಅಂದರೆ ನೀನು ಇಲ್ಲೇ ಕತ್ತರಿಸ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಇದು ವೃದ್ಧಾಪ್ಯ ಅಂದರೆ ಹುಟ್ಟಿದ ಮೇಲೆ ಯಾವುದಾದ್ರೂ ಮನುಷ್ಯ ಆಗಲಿ ಇದೇ ರೀತಿ ಆಗಲೇಬೇಕು, ವೃದ್ಧ ಆಗಬೇಕು, ಇದು ಅಂತಿಮ ಘಟ್ಟ, ಇದಾದಮೇಲೆ ಸಾವು ಅನ್ನೋದು ಸಂಭವಿಸುತ್ತೆ. ಈಗ ಹಾಗೆ ಆಗ್ತಾರೆ ಎಲ್ಲರೂ ಕೂಡ, ಅದಕ್ಕೆ ಅವನ ಬೆನ್ನು ಡೊಂಕಾಗಿದೆ ಅಥವಾ ಕೂನ್ ಬೆನ್ನಾಯಿತು ಅಂತ ಹೇಳ್ತಾನೆ. ನಂತರ ನಡಿ ಮುಂದೆ ಹೋಗೋಣ ಅಂತ ಮುಂದೆ ಹೋಗ್ತಿರ್ತಾರೆ. ನಂತರ ಮುಂದೆ ಹೋಗ್ತಾ ಒಂದು ಚಟ್ಟದಲ್ಲಿ ಒಬ್ಬನ ವ್ಯಕ್ತಿನ ಕಟ್ಕೊಂಡು ಹೊತ್ಕೊಂಡು ಹೋಗ್ತಿದ್ದಾರೆ. ಈ ಮನುಷ್ಯನೇನಕ್ಕೆ ಕೂರಿಸ್ಕೊಂಡು ಚಟ ಮಾಡಿಕೊಂಡು ಅಥವಾ ಕಟ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರಲ್ಲ, ಏನಾಯ್ತು ಅವನಿಗೆ ಅಂತ ಕೇಳ್ತಾನೆ ಸಿದ್ಧಾರ್ಥ. ಮತ್ತೆ ಆ ಸಾರಥಿ ಹೇಳ್ತಾನೆ, ಯಾವುದೇ ಮನುಷ್ಯ, ಯಾವುದೇ ಜೀವಿ ಹುಟ್ಟಿದ ಕೂಡಲೇ
ಸಾಯಲೇಬೇಕು, ಇದೇ ಅಂತ್ಯ, ಈತನ ಅಂತ್ಯ ಆಗಿದೆ, ಈತನ ಸಹವಾಗಿದೆ, ಸಹವಾದಾಗ ಇದೇ ರೀತಿ ಮಾಡೋದು ಮಹಾರಾಜ ಅಂತ ಆ ಸಾರಥಿ ಹೇಳ್ತಾನೆ. ನಂತರ ಅವನಿಗೆ ಇನ್ನೂ ಕೂಡ ಒಂಚೂರು ಬೇಸರ ಆಗುತ್ತೆ, ಏನು ಅನಿಸಿರೋದಿಲ್ಲ. ಆದರೆ ಯಾವುದೋ ಅವನನ್ನು ತೋರಿಸ್ಲೇಬಾರ್ದು, ನೋಡಲೇಬಾರ್ದು, ಅದಕ್ಕೆ ಅಲೋನೆ ಮಾಡಲ್ಲ ಅಥವಾ ಅದನ್ನು ನೋಡಲೇಬಾರ್ದು ಅಂತ ಏನು ನಿರ್ಧಾರಗಳು ಅಥವಾ ರೂಲ್ಸ್ ಮಾಡಿರ್ತಾರೋ ಅದು ಒಂದು ಬಂದೇ ಬಿಡುತ್ತೆ ಆ ಸನ್ನಿವೇಶ. ಅದೇನು ಅಂದರೆ ಸನ್ಯಾಸಿಗಳನ್ನು ತೋರಿಸ್ಲೇಬಾರ್ದು, ಸನ್ಯಾಸಿ ಅನ್ನೋದು ಏನು ಅಂತಲೇ ಗೊತ್ತಾಗಬಾರ್ದು ಅಂತ ತುಂಬ ರೂಲ್ಸ್ ಮಾಡಿರ್ತಾನೆ ಆತನ ತಂದೆ. ಅವನಿಗೆ ತಿಳಿಯಬಾರ್ದು ಅಂತ ಎಲ್ಲರೂ ಕೂಡ ಅದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಭ್ರಮೆಯಲ್ಲೇ ಇಟ್ಟಿರ್ತಾರೆ. ಆದರೆ ಮೂರನೇ ಬಾರಿ ಆತನ ಒಬ್ಬ ಸನ್ಯಾಸಿನ ನೋಡ್ತಾನೆ, ಅವನಿಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಅವನಿದ್ದ ಮನೆಗಳಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳು ಹಾಕ್ಕೊಂಡು ಬೇರೆ ಬೇರೆ ರೀತಿ ಒಳ್ಳೆ ಸುಂದರವಾಗಿದ್ದ ಪರಿಸರದಲ್ಲಿದ್ದವನು. ಆತನಿಗೆ ಇವನೇ ಯಾಕೆ ಕೇಸರಿ ಬಣ್ಣ ಹಾಕ್ಕೊಂಡು ಈ ರೀತಿ ಇದನ್ನಲ್ಲ, ಈ ರೀತಿ ಹೋಗ್ತಾನಲ್ಲ, ಒಂದು ಜೋಳಿಗೆ ಇಟ್ಕೊಂಡು ಯಾರು ಇವನು, ಏನಾಯ್ತು ಅವನಿಗೆ ಅಂತ ಮತ್ತೆ ಗಾಡಿ ನಿಲ್ಲಿಸಿ ಆ ಸಾರಥಿ ಕೇಳ್ತಾನೆ. ಆಗ ಸಾರಥಿ ಹೇಳ್ತಾನೆ, ಈತನಿಗೆ ಜೀವನದಲ್ಲಿರೋ ದುಃಖಗಳೆಲ್ಲ ನನಗೆ ಬೇಡ ಅಂತೇಳಿ, ದುಃಖಗಳು ಏನೂ ಇರಬಾರ್ದು ಅಂತೇಳಿ, ಈತ ಸನ್ಯಾಸಿ ಆಗಿದ್ದಾನೆ, ಇದು ಸನ್ಯಾಸಿಯ ಅವಸ್ಥೆ, ಇದು ಸನ್ಯಾಸಿ ಆದಮೇಲೆ ಅವನಿಗೆ ದುಃಖ ಇರೋದಿಲ್ಲ, ಈ ಸಂಕಟ ಏನೂ ಇರೋದಿಲ್ಲ, ಸಾವು ನೋವು ಇವುಗಳಿಗೆ ಎದುರೋದಿಲ್ಲ, ಈ ರೀತಿಯಾಗಿ ಹಲವಾರು ಉದಾಹರಣೆಗಳನ್ನು ಕೊಡ್ತಾನೆ. ಈತನಿಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಸ್ನೇಹಿತರೆ, ನಂತರ ಅವನು ಆ ಯುವ ಮಹೋತ್ಸವಕ್ಕೆ ಹೋಗೋದಿಲ್ಲ, ವಾಪಸ್ ಮನೆಗೆ ಬರ್ತಾನೆ ಅಂತ ಇತಿಹಾಸ ಹೇಳುತ್ತೆ. ಮನೆಗೆ ಬರ್ತಾನೆ, ಹಾಗೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾನೆ, ಸನ್ಯಾಸಿ ಆಗ್ತಾನೆ. ಸ್ನೇಹಿತರೆ, ನಂತರ ಬರೋದು ಅವತ್ತ 12 ವರ್ಷಗಳ ನಂತರ ಮತ್ತೆ ಬರ್ತಾನೆ ಮನೆಗೆ. ಡಬ 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 ಅಂತ ಬಾಗಿಲು ಬಡಿತಾ ಇದ್ದಾನೆ, ಬುದ್ಧ ಆಗಿ ಬಂದಿದ್ದಾನೆ, ಸಿದ್ಧಾರ್ಥ ಹೋಗಿ ಹೋಗಿದ್ದವನು ಬುದ್ಧನಾಗಿ ಬಂದಿದ್ದಾನೆ. ಆಗ ಆತನ ಹೆಂಡತಿ ಮಕ್ಕಳು ಇದ್ದಾರೆ, ಹೆಂಡತಿ ಯಶೋಧರೆ ಹಾಗೂ ಮಗ ರಾಹುಲ. ರಾಹುಲ ಇನ್ನೂ ಚಿಕ್ಕ ವಯಸ್ಸು, ಆಗಿನೂ ಮನೆ ಬಿಟ್ಟು ಬರ್ತಾನೆ. ನಂತರ ಅವನು ಮನೆಗೆ ಬಂದು ಬಾಗಿಲು ತೊಡತಿ ಮನೆ ಒಳಗೆ ತೆಗ್ದಿದ್ದ ಕೂಡಲೇ, ಬಾಗಿಲು ತೆಗ್ದಿದ್ದ ಕೂಡಲೇ ಅವನ ಮಗ ಇರ್ತಾನೆ ರಾಹುಲ, ಹಾಗೆ ಅವನ ಹೆಂಡತಿ ಯಶೋಧರೆ ಇರ್ತಾಳೆ. ಯಶೋಧರೆ ಬರ್ತಾಳೆ, ಬಾಯಿಗೆ ಬಂದಂಗೆ ಕೆಟ್ಟಾಗೆಲ್ಲ ಬೈತಾಳೆ, ಅವನ ಮೇಲೆ ಏನೇನು ಸಿಗುತ್ತೋ ಅದನ್ನೆಲ್ಲ ಎಸಿತಾಳೆ, ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ, ಬೈತಾಳೆ, ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ, ಹೇಳ್ದಕ್ಕೂ ಹೋಗ್ತಾರಲಿವ, ಹೇಳಿ ಹೋಗಿದ್ರೆ ನಾವೇನು ಬೇಡ ಅಂತಿದ್ವಾ, ಎಲ್ಲಿಗೆ ಹೋಗಿದ್ದೆ 12 ವರ್ಷಗಳ ಕಾಲ ಅಂತ ಸುಮ್ಮನೆ ಸರ್ರೆ ಬೈತಾಳೆ ಅವಳು. ಬುದ್ಧ ಏನು ಮಾತಾಡೋದಿಲ್ಲ. ಆಮೇಲೆ ಹೇಳ್ತಾನೆ, ನಾನು ನಿನಗೆ ಹೇಳಿದರೆ ನೀನು ನನ್ನನ್ನು ಹೋಗೋದಕ್ಕೆ ಬಿಡ್ತಿದ್ದೆ ಯಶೋಧರೆ ಅಂತ ಕೇಳ್ತಾನೆ. ಆಮೇಲೆ ಸರಿ ಹೋಗೋದು ಹೋಗಾಯ್ತಲ್ಲ, ಈಗ ಬಾ ಬೇಗ, ನೀನು ಇಲ್ಲೇ ನಮ್ಮ ಜೊತೆಲಿರೋ, ಎಲ್ಲಿಗೆ ಹೋಗ್ಬೇಡ ಅಂತ ಯಶೋಧರೆ ಹೇಳ್ತಾಳೆ. ಅದಕ್ಕೆ ಬುದ್ಧ ಹೇಳ್ತಾನೆ, ಹೋಗಿದ್ದೆ ಬೇರೆ, ಇವಾಗ ಬಂದಿರೋದು ಬೇರೆ, ಹೋಗಿದ್ದು ನಿನ್ನ ಗಂಡ ಸಿದ್ಧಾರ್ಥ, ಈಗ ಬಂದಿರೋದು ಬುದ್ಧ ಅಂತ ಹೇಳ್ತಾನೆ. ಸ್ನೇಹಿತರೆ, ಒಂದು ನಿರ್ಧಾರ ಬುದ್ಧನ ಜೀವನನೇ ಬದಲಾಯಿಸು. ಬುದ್ಧ ಅಂತ ಒಂದು ಧರ್ಮನೇ ಇದೆ, ಬೌದ್ಧ ಧರ್ಮ, ಹಾಗೆ ಬುದ್ಧನ ನಾವು ದೇವರು ಅಂತ ಪೂಜಿಸ್ತೀವಿ. ಸ್ನೇಹಿತರೆ, ಅವತ್ತೊಂದು ದಿನ ಅವನು ಮನೆ ಬಿಟ್ಟು ಓಡಲಿಲ್ಲ ಅಂದಿದ್ರೆ, ಹಾಗೆ ಸಿದ್ಧಾರ್ಥ, ಹಾಗೆ ಇತಿಹಾಸಗಳಲ್ಲಿ ಆತನ ಹೆಸರೇ ನೆನಪಿರ್ತಿರಲಿಲ್ಲ. ಹೇಗೆ ಸಾಮಾನ್ಯ ರಾಜರು ಹೇಗೆ ಆಳ್ವಿಕೆ ಮಾಡೋಗ್ತಾರೋ ಹಾಗೆ ಆಳ್ವಿಕೆ ಮಾಡೋಗ್ಬೇಕಾಯಿತು. ಸೊ ಸ್ನೇಹಿತರೆ, ಒಂದು ನಿರ್ಧಾರ ಅನ್ನೋದು ನಿಮ್ಮ ಜೀವನನೇ ಬದಲಾಯಿಸುತ್ತೆ. ಅದಕ್ಕೆ ನಿರ್ಧಾರ ಅನ್ನೋದು ಅಥವಾ ವಿಚಾರ ಅನ್ನೋದು ಬದಲಾಯಿಸ್ಬೇಕಾದ್ರೆ ಯೋಚನೆ ಮಾಡಿ ಬದಲಾಯಿಸಿ, ಆಗುವುದು ಜೀವನನೇ ಬದಲಾಯಿಸ್ಬೋದು. ಸೊ ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಸೊ ಮುಂದೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.